ಹೌದಪ್ಪ ರಾಘವ, ಎಷ್ಟು ದಿನ ಅಂತೇಳಿ ಅಜ್ಞಾತವಾಸ. ನನಗಿದು ಸರಿ ಅನಿಸುವುದಿಲ್ಲ. ನಿಮ್ಮ ಮಾತಿನ ಅರ್ಥ ನನಗೆ ತಿಳಿದಿಲ್ಲವಪ್ಪ. ಹಾಗಂತ ನಿನ್ನ ಜೀವನ ಪೂರ್ತಿ ನಿನ್ನ ತಲೆಯ ಮೇಲೆ ಬಿದ್ದಿದೆ. ಎಷ್ಟು ದಿನಗಳ ಕೈಯ ಮೈ ಸುಟ್ಟುಕೊಳ್ಳುವಷ್ಟು ಹೆಣ್ಣಿಲ್ಲದೆ ಈ ಮನೆತರ ಒಂದು ನೆರೆದ ಯಾತನೆ ಇದ್ದ ಹಾಗೆ ಈ ಮನೆಯ ನಂದ ಗೋಕುಲವಾಗಿ ಬೆಳಗಬೇಕಾದರೆ ಆದಷ್ಟು ಬೇಗ ನೀನು ಮದುವೆಯಾಗಬೇಕಪ್ಪ. ಇದೇ ನಿನ್ನ ಅಪ್ಪನ ಆಶೆ. ನನ್ನ ತಾಯಿಗೆ ಕೊಟ್ಟ ವಚನವನ್ನು ನಾನು ಪಾಲಿಸಿದ್ದೆ. ನಾನು ಬಿಸಿಲಲ್ಲಿ ಬೆಂದು ಬೆಳಗುವಂತೆ ನನ್ನ ಸಹೋದರರು ನಾನು ಬೆಳೆದ ಸಂಪಾದಿಸಿದ ಹಣದಿಂದ ನನ್ನ ಸಹೋದರರನ್ನು ಓದಿಸಿ ವಿದ್ಯಾವಂತನನ್ನಾಗಿ ಮಾಡಿ ಹಾಗಂತ ನಿನ್ನ ಹಾಗಂತ ನಿನ್ನ ತಾಯಿ ಕೊಟ್ಟ ವಚನ ನಾನು ತಿರಸ್ಕರಿಸಿ ಎಂದು ಹೇಳಲಿಲ್ಲ. ನೀನು ಮದುವೆಯಾಗಿ ಗಂಡ ಹೆಂಡತಿ ಇಬ್ಬರ ಜೊತೆ ಕೂಡಿ ಆ ಕೆಲಸ ಪೂರೈಸಬಹುದು. ನೀನು ನಿನ್ನ ತಾಯಿ ಮೇಲಿಟ್ಟಿರುವ ಪ್ರೀತಿಯನ್ನು ಕಂಡು ನನಗೆ ಸಂತೋಷವೆನಿಸುತ್ತದೆ. ನನ್ನ ಮಗನು ಪಡೆಯುವುದಕ್ಕೆ ಆ ತಾಯಿ ಎಷ್ಟು ಪುಣ್ಯ ಮಾಡಿದಳು. ನಾಳೆ ನಾನೇ ಸಸಿಯಾಗಿ ಬರುವವಳು ಹೆಣ್ಣಾಗಿರ್ತಾಳೆ ಎನ್ನುವುದನ್ನು ಅರಿತವರ ಆಗ ನಮ್ಮಂದರೆ ಜೀವನ ನಮ್ಮನ್ನು ನೆಂಬಿ ಈ ಪಟ್ಟಣದಲ್ಲಿ ಓದುತ್ತಿರುವವರಿಗೆ ನಾವು ದ್ರೋಹ ಮಾಡಿರುತ್ತವರು. ನನ್ನ ಕಣ್ಣಲ್ಲಿ ನೀರ ಬರದಂತೆ ನನ್ನ ಸಹೋದರ ಕಣ್ಣಲ್ಲಿ ನೀರ ಬರದಂತೆ ನೋಡಿಕೊಳ್ಳುತ್ತಿರೆಂದು ನನ್ನ ತಾಯಿ ನಮ್ಮ ನನ್ನ ಜೀವನಕ್ಕಿಂತ ನನ್ನ ತಮ್ಮಂದಿರ ಜೀವನವೇ ಮುಖ್ಯ. ಹಾಗಂತ ನಿನ್ನ ಜೀವನ ಪೂರ್ತಿ ನಿನ್ನ ಪ್ರಾಣವನ್ನವರಿಗೆ ತ್ಯಾಗ ಮಾಡುವಿಯಾ ರಾಘವ? ಇನ್ನೂ ಅವರು ಕಾಲೇಜ್ ಓದುವ ಹುಡುಗರು. ಓದುತ್ತಿದ್ದಂತೆ ಕಾಲೇಜಿನಲ್ಲಿ ಯಾವುದಾದರೂ ಒಂದು ಹುಡುಗಿಯನ್ನು ಪ್ರೀತಿಸಿ ಅಲ್ಲಿ ಮದುವೆಯಾಗಿ ಬಂದರೆ ನೀನು ಹಣ ಖರ್ಚು ಮಾಡಿ ಓದಿಸಿದಕ್ಕೆ ಏನು ಸ್ವಾರ್ಥಕವಾಗುತ್ತದೆ? ಈಗಿನ ಕಾಲದ ಹುಡುಗ ಹುಡುಗಿಯರು ಹೀಗೆ ಇರ್ತಾರೆಂದು ಹೇಳಲು ಆಗುತ್ತದೆಯೇನು? ಯಾರೋ ಒಬ್ಬರು ಮಾಡುತ್ತಾರೆ ಅಂದರೆ ನನ್ನ ತಮ್ಮಂದಿರೆಲ್ಲ ಹಾಗೆ ಮಾಡುವುದನ್ನು ತಿಳಿದುಕೊಂಡಿದ್ದೇನೆ. ನೀವು ತಿಳಿದುಕೊಂಡಂತೆ